ಅದನ್ನು ಪ್ಯಾಕೇಜ್ ಮಾಡೋ ಮೂಲಕ ನಮಗೆ ದೊರಕಿಸ್ಕೊಡೋದ್ರಲ್ಲಿ ಅಧಿಕಾರಿಗಳು ನಮ್ಗೆ ಪಡೆಯೋದ್ರಲ್ಲಿ ವಿಫಲ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಎಷ್ಟೇ ಸಲ ಅವರಿಗೆ ಮೌಖಿಕವಾಗಿ ರೈಟಿಂಗ್ನಾಗ ಹೇಳಿದ್ರೂ ಈಗ ಕೇಳ್ತಾ ಇಲ್ಲ, ಅದು ಇನ್ನೂ ಮುಂದುವರೆದಿದೆ. ಅದು ಅಲ್ಲದೆ KRIDL ಸಂಸ್ಥೆಗೆ ಎಲ್ಲ ಫಂಡ್, KRIDL ಸಂಸ್ಥೆಗೆ ಲ್ಯಾಂಡ್ ಆರ್ಮಿ, ಮೊದಲಿಂದ ಹೆಸರು ಲ್ಯಾಂಡ್ ಆರ್ಮಿ ಇತ್ತು, ಆ ಸಂಸ್ಥೆಗೆ ಅನುದಾನ ಕೊಡೋದ್ರ ಮೂಲಕ ಎಲ್ಲ ಗುತ್ತಿದಾರ, SC ST ಗುತ್ತಿದಾರಾಗಲಿ, ಜನರಲ್ ಗುತ್ತಿದಾರಾಗಲಿ, ಎಲ್ಲರಿಗೆ ಕೆಲಸಗಳು ಸಿಗ್ತಾಯಿಲ್ಲ. ಎಲ್ಲ ಫಂಡ್ ಅವ್ರಿಗೆ ಕೊಟ್ರಂದ್ರೆ ಟೆಂಡ್ರೇ ಆಗೋದಿಲ್ಲ, ಅವರೇ ಮಾಡ್ತಾರೆ. ಅವ್ರು ಮಾಡ್ರಲ್ಲಿಂದ ಎಲ್ಲ ಗುತ್ತಿದಾರ ನಾವು ಕೆಲಸ ಇರಲಾರ್ದೆ ನಾವು ಇಲ್ಲಿ ಒದ್ದಾಡ್ತಾ ಇದ್ದೀವಿ. ಅಲ್ಲಿ ಆ ಲ್ಯಾಂಡ್ ಆರ್ಮಿ ಅಂದರೆ KRIDL ಸಂಸ್ಥೆಗೆ ಅನುದಾನ ಕೊಡಬೇಕಾದ್ರೂ ಅಲ್ಲಿ ಒಂದು ಕಂಡೀಷನ್ ಹಾಕ್ತಾರೆ, KTPP ಕಾಯ್ದೆಯನ್ನು ನೀವು ಇದಕ್ಕೆ ಅನಿವಾರ್ಯವಾಗಿ ಕೆಲಸ ಮಾಡಿರಿ ಅಂತೇಳಿ. ಆ ಕಾಯ್ದೆ ಪ್ರಕಾರ ಅವರಿಗೆ ಅನುದಾನ ನೀವು ಬಿಡುಗಡೆ ಮಂಜೂರಾತಿ ಮಾಡಿದರೂ ಆ ಕಾಯ್ದೆ ಪ್ರಕಾರ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆ ಕಾಯ್ದೆ ಅನುಷ್ಠಾನ ಅವ್ರಿಗೆ ತರಲಕ್ಕೆ ಆಗಲ್ಲ. ಅಂದಾಗ ಅದು ಆ ಅನುದಾನ ಅಲ್ಲಿ ಕೊಡೋದ್ರಲ್ಲಿ ಉಪಯೋಗ ಏನಲ್ಲ. ಅಲ್ಲದೆ ಅಲ್ಲಿ ಈಗ ಲ್ಯಾಂಡ್ ಆರ್ಮಿ ಈಗ ಏನು ಅನುದಾನ ಕೊಟ್ಟಿದ್ದಾರೆ, ಆ ಅನುದಾನದಲ್ಲಿ ಪ್ರಕಾರ ಅವ್ರ ಬಳಿ ಅಷ್ಟು ಮ್ಯಾನ್ ಪವರ್ ಬೇಕು, ಅಷ್ಟು ಮಷಿನರಿ ಬೇಕು, ಯಾವುದೂ ಇಲ್ಲ. ಈಗ PWD ಆಗಲಿ, PRE ಆಗಲಿ, ಎಲ್ಲ ಇವು ಏನು MI ಆಗಲಿ, ಈ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಇಂಜಿನಿಯರ್ಗಳಿದ್ದಾರೆ, ಟೆಂಡರ್ ಮೂಲಕ ಗುತ್ತಿದಾರರು ಸಾವಿರಾರು ಗುತ್ತಿದಾರರು ಕೆಲಸ ಮಾಡ್ತಾರೆ. ಅಂದಾಗೆ ನಾವು ಇನ್ನೂ ಕೆಲಸ ಮಾಡೋದ್ರಲ್ಲಿ ಪರಿಪೂರ್ಣವಾಗಿ ಸಮಯ ಪ್ರಕಾರ ಮಾಡೋಕ್ಕಾಗಲ್ಲ. ಈ ಎಲ್ಲ ಇಲಾಖೆಗಳ ಅನುದಾನವನ್ನು ಲ್ಯಾಂಡ್ ಆರ್ಮಿ ಕೊಟ್ಟರೆ ಅವ್ರ ಬಳಿ ಮಾಡಲಿಕ್ಕೆ ಹೆಂಗಾಗ್ತದೆ? ಇದು ಒಂದು ದೊಡ್ಡ ಪ್ರಶ್ನೆ ಅದ.